ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಸಮಸ್ಯೆ ನಿಮಗೆ ಕಾಡ್ತಾ ಇದೆ ಇಲ್ಲಿ ಅಂತ ಮೂರ್ನಾಲ್ಕು ತಿಂಗಳಿಂದ ಇದು ಕಾಡ್ತಾ ಇದೆ ಸರ್. ಅದ್ ಮೇಲ್ಗಡೆ ಇರೋದು ಒಂದೂವರೆ ವರ್ಷ ಆಯ್ತು. ಅದು ನಮಗೆ ಯಾರೋ ಇದು ಮುನ್ಸಿಪಾಲ್ಟಿ ಅವರು ಏನು ತಕರಾರು ಮಾಡ್ತಾ ಇಲ್ಲ, ಕೇಳ್ತಾ ಇಲ್ಲ, ಏನಿಲ್ಲ. ಅವ್ರಿಗೆ ಹೇಳಿ ಹೇಳಿ ಸಾಕಾಗಿದೆ. ನಾವು ಮುನ್ಸಿಪಾಲ್ಟಿ ವಾರ್ಡ್ ಇಂದ ಮೆಂಬರ್ ಹೇಳಿದೀವಿ ನಾವು, ಅವರು ನಮ್ಮನ್ನ ಏನು ದಾಗ ಮಾಡ್ತಾ ಇಲ್ಲ. ನಾವು ಇಲ್ಲಿರೋದು ಹುಳ ಉಪ್ರಿ ಭಯದಿಂದ ನಾವು ಜೀವನ ನಡೆಸ್ತಾ ಇದ್ದೀವಿ, ಯಾವ ರೀತಿಯಿಂದ ಭಯ ಇದೆ ಅಂತ ನಮ್ಗೆ ಗೊತ್ತಾ ಇಲ್ಲ. ಆ ರೀತಿಯಿಂದ ನಾವು ಜೀವನ ಕಳೀತಾ ಇದ್ದೀವಿ. ಅದಕ್ಕೋಸ್ಕರ ನಮಗೆ ಇದರಿಂದ ಅಂದ್ರೆ ಈಗ ಈ ವಾರ್ಡ್ಗೆ ಸಂಬಂಧಪಟ್ಟಂತ ಸದಸ್ಯರು ಇರ್ತಾರಲ್ಲ, ಅವ್ರು ಏನಾದ್ರಿಗೆ ಮನವಿಗೆ ಇದಕ್ಕೆ ಸ್ಪಂದನೆ ಮಾಡಿದಾರ ಅಂತ? ಅವ್ರು ನಮ್ಮ ಎದುರಿಗೆ ಹೇಳಿದೀವಿ ಅಂತಾರೆ, ಅವ್ರಿಗೆ ಹೇಳಿದ್ರೆ ಕೇಳಲ್ಲ ಸರ್. ಯಾರಿದ್ದಾರೆ ಈ ವಾರ್ಡ್ಗೆ ಸದಸ್ಯ ಅಂತ ಹೇಳಿ ಸರ್? ಅವ್ರಿಗೆ ಇದ್ರ ಬಗ್ಗೆ ಸಮಸ್ಯೆ ಹೇಳಿದ್ರೆ ನಾವು ಹೇಳಿದೀವಿ. ಅಂದ್ರೆ ಈಗ ನೀರ್ ಹರಿತಾ ಇದೆಯಲ್ಲ, ಈ ನೀರ್ ಹರಿತಾ ಇರೋದು ಏನಾದ್ರೂ ಏನು ಚರಂಡಿ ನೀರ ಅಥವಾ ಕುಡಿ ನೀರ? ಚರಿಗೆ ನೀರ್ ಕುಡಿಯಲು ಸಿಗುತ್ತಲ್ಲ ಇಲ್ಲ ಸರ್. ಇದು ಬದಾಮಿಲಿ ಇಷ್ಟು ನೀರು ಎಷ್ಟು ಆಗ್ತಾ ಇದೆ ಅಮ್ಮ? ಇದು ಇವಾಗ್ಲೇ ಇವಾಗ ಇಷ್ಟ ಹರಿಯುತ್ತ ನೀರ್? ಇದು ಎಷ್ಟು ದಿನ ಆಯ್ತು ಇಷ್ಟು ಹರಿತಾನೆ ಇತ್ತು ನೀರ್? ಇದು ರಿಪೇರಿ ಮಾಡಿಲ್ಲ ಇಲ್ಲೇ ಇಲ್ಲೇ ಇದೇ ರೂಟಲ್ಲಿ ಅಡ್ಡಾಡ್ತೀರಾ? ಇದು ನೀರು ದಾಟ್ಕೊಂಡು ಹೋಗ್ಬೇಕು ನೀವು. ನೀರು ದಾಟೇ ಹೋಗ್ಬೇಕು, ಗಲೀಜಾಗಿರುತ್ತಲ್ಲ. ಯಾರು ಏನೂ ಮಾಡ್ತಾ ಇಲ್ಲ. ಇಲ್ಲಿ ನೀರು ಹೊಡೆದಿದೆ ಪೈಪು, ಅಲ್ಲಿ ಬರ್ತಾ ಇಲ್ಲ. ಇನ್ನು ಇನ್ನೇನು ಸರಿ ಮಾಡ್ತಾ ಇಲ್ಲ ಯಾರು? ಇಲ್ಲಿ ಇಲ್ಲೇ ಇಲ್ಲೇ ಮನೆಯಲ್ಲಿ ನಿಮ್ದು? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಂದ್ರೆ ಇದ್ರ ಬಗ್ಗೆ ಪುರಸಭೆಯವರು ಲಕ್ಷ್ಯ ವಹಿಸಿಲ್ವಾ ಅಥವಾ ಏನು ಇಲ್ಲಿನ ಸದಸ್ಯರು ಲಕ್ಷ್ಯ ವಹಿಸಿಲ್ವಾ? ಯಾವ ರೀತಿ ಇದೆ ಇದು? ಇನ್ನು ಕುಡಿನೀರ ಅಥವಾ ಚರಂಡಿ ನೀರ? ಇದು ಒಳದಿರೋ ಪೈಪ್ ಸರ್, ಚರಂಡಿ ನೀರ ಅಲ್ಲ ಸರ್, ಇದು ಕುಡಿನೀರು. ಕುಡಿನೀರು ಇದು. ಅಂದ್ರೆ ಇಲ್ಲಿ ನಿಮ್ ಮನೆ ಎದುರುಗಡೆನೆ ಇದೆ, ಇಲ್ಲೇ ವಾಸ ಮಾಡ್ತೀರಿ? ಹೌದು ಸರ್. ಮನೆಯಲ್ಲಿ ಮಕ್ಕಳಿದ್ದಾರೆ ಸರ್, ಅವರೆಲ್ಲ ಈ ಒಂದು ಚಿಕ್ಕ ಮಕ್ಕಳು ಇದ್ದಾವೆ ಸರ್, ಅವ್ರಿಗೆ ಭಯಕ್ಕೆ ನಾವು ಮನೆಯಿಂದ ನಾವು ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತೇವೆ ಸರ್ ಬೆಳಿಗ್ಗೆ. ಅಂದ್ರೆ ಒಟ್ಟಾರೆಯಾಗಿ ನಿಮ್ಗೆ ಇಲ್ಲಿ ಈ ಒಂದು ಆಶ್ರಯ ಕಾಲೋನಿಯಲ್ಲಿ ಪುರಸಭೆ ಇಲ್ಲಿ ಕಾರ್ಯನಿರ್ವಹಿಸಲು ನಿರ್ಲಕ್ಷ್ಯ ಧೋರಣೆ ತೋರಿದೆ. ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ತಾವು ತುಂಬಾ ಸಲ ಮನವಿ ಮಾಡ್ಕೊಂಡಿದ್ದೀವಿ, ಪ್ರಯೋಜನ ಆಗಿಲ್ಲ, ಏನು ತಾಚಾರವಿಲ್ಲ ಸರ್, ಏನು ನಮ್ಗೆ ಭೇಟಿ ಆಗಲ್ಲ, ನಮ್ಗೆ ಏನು ಕೇಳಿದ್ರೆ ಏನು ಮಾಡಲ್ಲ ಅವರು. ಅವ್ರಿಗೆ ಫೋನ್ ಹಚ್ಚಿರಿ, ಇವ್ರಿಗೆ ಫೋನ್ ಹಚ್ಚಿರಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಗಲ್ಲಿಯಲ್ಲಿ ವಿದ್ಯುತ್ ಸಂಪರ್ಕ ಇದೆಯಾ? ಏನೂ ಇಲ್ಲ ಸರ್, ಇಲ್ಲಿ ಮನೆಗೆ ಏನೂ ಇಲ್ಲ ಸರ್. ನಮ್ಮ ಮನೆಗೆ ಇದ್ದರೆ ಕಮರ್ಷಿಯಲ್ ಇದೆ ಸರ್, ಕಂಬ ಇದು ಇಲ್ಲ ಏನಿಲ್ಲ, ಮನೆ ಆಗಿಲ್ಲ ಅಂತ ಹೇಳ್ತಾರೆ. ಕೆ ಬಿ ಅವ್ರಿಗೆ ಹೋಗಿ ಕೇಳಿದ್ರೆ ಕಮರ್ಷಿಯಲ್ ಇದೆ ಸರ್. ನಮಗೆ ಡೆವಲಪ್ಮೆಂಟ್ ಚಾರ್ಜ್ ತುಂಬ್ಕೊಂತಾರೆ, ಎಲ್ಲ ತುಂಬಿಕೊಂಡಿದ್ದಾರೆ, ಆದ್ರೆ ನಮಗೆ ಏನು ಇದು ಮಾಡ್ತಾ ಇಲ್ಲ. ಕಮರ್ಷಿಯಲ್ ತುಂಬ್ತಾ ಇದ್ದಾರೆ ಇವಾಗ ಬಿಲ್ ಕೇಳ್ತಾರೆ ಸರ್. ಯಾಕಂದ್ರೆ ಈಗ ಕೆ ಬಿ ಇಲಾಖೆ ಅವರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ನಮಗ? ಅವರು ಯಾರಿಗೆ ಬೇಟಾಗ್ತೀರಿ ಬೇಟಾಗೋರಿ ಅಂತ ಹೇಳ್ತಾರೆ ಸರ್. ಅಂದ್ರೆ ಈಗ ನೀವು ಕಮರ್ಷಿಯಲ್ ಬಿಲ್ ತುಂಬ್ತಾ ಇದ್ರಿ ಮನೆ ಇದ್ರು ಕೂಡ? ಸರಿ ಸರ್. ಅಂದ್ರೆ ಮನೆ ಬಿಲ್ ಇನ್ನೂ ಕನೆಕ್ಟ್ ಮಾಡಿಲ್ಲ? ಮಾಡಿಲ್ಲ ಸರ್, ಇನ್ನೂ ಬಿಲ್ ಇಲ್ಲಿವರೆಗೂ ಕೊಟ್ಟಿಲ್ಲ ಸರ್. ಮುಂದೆ ಎಷ್ಟು ಬರ್ತೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಮ್ಗೆ ಅದೇ ಭಯ ಸರ್.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.